ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ಅನಿಲ್ ಕರಿಯರ್ ಅಕಾಡೆಮಿಯ ನಿರ್ದೇಶಕರಾದ ಅನಿಲ್ ಕುಮಾರ್ ಡಗ್ಗಾರ್ ಅವರನ್ನು ಮಾಡುವ ನಮಸ್ಕಾರಗಳು ಸತತವಾಗಿ ದಾವಣಗೆರೆಯಲ್ಲಿ ಅನಿಲ್ ಕರಿಯರ್ ಅಕಾಡೆಮಿ ಸ್ಥಾಪನೆಯಾಗಿ ಮೂರು ವರ್ಷಗಳಿಂದ ಉನ್ನತ ತರಬೇತಿಯನ್ನು ನೀಡುತ್ತಾ ಬಂದಿದ್ದು ಕರ್ನಾಟಕದ ಸ್ಪರ್ಧಾರ್ಥಿಗಳ ಕೋರಿಕೆ ಮೇರೆಗೆ ಆಫ್ಲೈನ್ ಅಲ್ಲದೆ ಆನ್ಲೈನ್ ತರಬೇತಿಯಲ್ಲೂ ಕೂಡ ಉನ್ನತ ಮತ್ತು ಉಚಿತ ತರಬೇತಿ ನೀಡಬೇಕೆಂಬ ಆಸೆ ಭಾವನೆಯನ್ನು ಹೊಂದಿದ್ದು ಅದರ ಕಾರಣ ನಮ್ಮ ಸಂಸ್ಥೆಯಲ್ಲಿ ನುರಿತ ಬೋಧಕರಿಂದ ಅಂದರೆ ಇತಿಹಾಸದ ತಜ್ಞರ ಇತಿಹಾಸದಲ್ಲಿ ಪರಿಣಿತಿ ಹೊಂದಿರತಕ್ಕಂಥದ್ದು ಆ ಐ ಸಿ ಅಂದರೆ ಅಂದ್ರೆ ಭಾರತ ಸಂವಿಧಾನದಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂಥ ಶಿಕ್ಷಕರಿಂದ ಮತ್ತೆ ಇನ್ನ ಹಲವಾರು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಂತ ಬಂದಾಗ ಸುಮಾರು ವಿಷಯವಾರನ್ನ ಆ ವಾರಕ್ಕೆ ಪ್ರತಿ ವಾರಕ್ಕೆ ಐದರಿಂದ ಆರು ತರಗತಿಗಳನ್ನು ಆನ್ಲೈನ್ನಲ್ಲಿ ನಾವು ಮಾಡಬೇಕೆಂದು ನಿರ್ಧರಿಸಲಾಗಿದೆ ಸೊ ಆದ ಕಾರಣ ಕರ್ನಾಟಕದ ಸ್ಪರ್ಧಾರ್ಥಿಗಳು ನಮ್ಮ ತರಬೇತಿಯಲ್ಲಿ ಆ ಮೂರು ವರ್ಷಗಳ ಕಾಲದಲ್ಲಿ ಸುಮಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಅಲ್ಲಿ ಸಕ್ಸಸ್ ಅನ್ನು ಕಂಡಿದ್ದು ಉನ್ನತವಾದ ಹುದ್ದೆಯನ್ನು ಕೂಡ ಅಲಂಕರಿಸಿದ ಸ್ಪರ್ಧಾರ್ಥಿಗಳು ತುಂಬ ಇದ್ದು ಅದೇ ರೀತಿ ತಮಗೇನಾದರೂ ನಮ್ಮ ಸಂಸ್ಥೆಯಲ್ಲಿ ನಿಮಗ ಜೀವನದಲ್ಲಿ ಸಕ್ಸಸ್ ಪಡೆಯಬೇಕೆಂಬ ಆಸೆ ಏನಾದರೂ ಇದ್ದರೆ ಆಫ್ಲೈನ್ ತರಗತಿಯಲ್ಲಿ ಇರ್ತಕ್ಕಂಥ ಏನೇ ಸ್ಪೆಷಾಲಿಟೀಸ್ ನಮ್ಮ ಅಕಾಡೆಮಿಯಲ್ಲಿ ಅಂತ ಕೇಳಿದಾಗ ಬೆಳಗ್ಗೆ ಇಂದ ಸಾಯಂಕಾಲದವರೆಗೆ ತರಗತಿಗಳನ್ನು ನಡೆಸಲಾಗುತ್ತದೆ ನಂತರ ಪ್ರತಿ ವಾರ ಅಂದ್ರೆ ಪ್ರತಿ ಭಾನುವಾರ ಮಾದರಿ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ ಅಂದ್ರ ಈ ಒಂದು ವಿಷಯವಾರು ಘಟಕ ಪರೀಕ್ಷೆಗಳನ್ನು ನಡೆಸಲಾಗ್ತದೆ ಮತ್ತೆ ಓವರ್ ಆಲ್ ಈ ಫಾರ್ ಎಕ್ಸಾಂಪಲ್ ವಿ ಎ ಎಕ್ಸಾಮ್ ಪರೀಕ್ಷೆಯಲ್ಲಿ ಪ್ರಥಮ ಪರೀಕ್ಷೆ ಫಸ್ಟ್ ಪೇಪರ್ ಮತ್ತೆ ಸೆಕೆಂಡ್ ಪೇಪರ್ ನಡೆಸ್ತಲ್ಲ ಅದೇ ರೀತಿ ಪ್ರತಿ ವಾರ ಕೂಡ ನಮ್ಮ ತರಬೇತಿಯಲ್ಲಿ ತರಬೇತಿಯನ್ನು ಪಡಿತಕ್ಕಂಥ ಸ್ಪರ್ಧಾರ್ಥಿಗಳು ಅಲ್ಲದೆ ಇನ್ನು ಉಳಿದ ದಾವಣಗೆರೆ ಸುತ್ತಮುತ್ತ ಭಾಗದಲ್ಲಿ ಸ್ಪರ್ಧಾರ್ಥಿಗಳಿಗೆ ಕೂಡ ಅವಕಾಶ ಮುಕ್ತ ಅವಕಾಶ ಇರ್ತದೆ ಸೊ ಅದನ್ನು ಕೂಡ ಸದುಪಯೋಗ ಪಡಿಸ್ಕೋಬಹುದು ಅದಲ್ಲದೆ ಘಟಕವಾರು ವಿಷಯಗಳನ್ನು ಅಂದ್ರೆ ಈಗ ಇತಿಹಾಸದ ಸಪ್ರೇಟ್ ಒಂದು ಟೆಸ್ಟ್ ಮಾಡೋದು ಆಮೇಲೆ ಫಾರ್ ಎಕ್ಸಾಂಪಲ್ ಐ ಸಿ ಅಲ್ಲಿ ಒಂದು ಘಟಕವರ ಪರೀಕ್ಷೆ ಮಾಡೋದು ಪ್ರತಿ ವಿಷಯಗಳಲ್ಲಿನೂ ಕೂಡ ಘಟಕವರ ಪರೀಕ್ಷೆಗಳನ್ನು ಕೂಡ ಆರ್ ಮೂಲಕ ಆ ಸೊ ಎಂ ಸಿಶನ್ ಗಳನ್ನ ನಿಮ್ಗ ನಾವು ಪರೀಕ್ಷೆಯನ್ನ ನಡೆಸ್ತಕ್ಕಂಥದ್ದು ಇದು ನಡೆಸುವುದರಿಂದ ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಪಿ ಯು ಸಿ ಯಲ್ಲಿ ನಾವು ಪ್ರಿಪರೇಟರಿ ಎಕ್ಸಾಮ್ ಗಳನ್ನ ಜಾಸ್ತಿ ಪ್ರಿಪೇರ್ ಮಾಡಿಸಿದಾಗ ರಾಜ್ಯಕ್ಕೆ ರ್ಯಾಂಕ್ ಬರುವ ಒಂದು ಉದ್ದೇಶ ಇರುತ್ತಲ್ಲ ಆ ರೀತಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಷ್ಟು ಮಾರ್ಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡ್ತೀವಲ್ಲ ಅಷ್ಟು ನಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಕ್ಕೆ ಮಾದರಿ ಪರೀಕ್ಷೆಗಳನ್ನು ಕೂಡ ನಮ್ಮ ಆಫ್ಲೈನ್ ಅಲ್ಲಿ ನಡೆಸಲಾಗುತ್ತದೆ ಮತ್ತೆ ನಮ್ಮ ತರಗತಿಯಲ್ಲಿ ಮತ್ತೆ ನಮ್ಮ ತರಬೇತಿ ಕೇಂದ್ರದಲ್ಲಿ ಮತ್ತೇನು ಸ್ಪೆಷಲಿಟೀಸ್ ಸರ್ ಅಂತ ಕೇಳಿದಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗ್ರಂಥಾಲಯ ವ್ಯವಸ್ಥೆ ಇದೆ ಹ್ಮ್ ಆಮೇಲೆ ಪಿ ಜಿ ಅಂದ್ರೆ ಊಟ ವಸತಿನೂ ಕೂಡ ವ್ಯವಸ್ಥೆ ಇದೆ ಬೇರೆ ಎಲ್ಲಾ ಕೇಂದ್ರಗಳಲ್ಲಿ ಹೋದಾಗ ಒಂದು ಲೈಬ್ರರಿ ಒಬ್ಬರದು ಮತ್ತೆ ಆ ಗ್ರಂಥಾಲಯದ ಬೇರೆ ವ್ಯವಸ್ಥೆ ಇರ್ತೈತಿ ಊಟದ ವ್ಯವಸ್ಥೆ ಬೇರೆ ಇರುತ್ತೆ ಕೋಚಿಂಗ್ ಬೇರೆ ಆದರೆ ನಮ್ಮ ತರಬೇತಿಯಲ್ಲಿ ಒಂದೇ ಸೂರಿನಲ್ಲಿ ಊಟದ ವ್ಯವಸ್ಥೆ ಇರಕ್ ವಸತಿ ಗ್ರಂಥಾಲಯ ತರಬೇತಿ ಮತ್ತೆ ಇಂಡಿವಿಜುವಲ್ ಮೆಂಟರ್ಶಿಪ್ ಕೂಡ ಮಾಡಲಾಗುತ್ತದೆ ಅಂದ್ರೆ ಯಾವ ರೀತಿಯಪ್ಪ ಈಗ ಒಂದು ಕೆಲವೊಂದು ವಿದ್ಯಾರ್ಥಿಗಳು ಸ್ಪರ್ಧಾರ್ಥಿಗಳು ಏನ್ ಮಾಡಿರ್ತಾರ ಪಿ ಸಿಗ್ ಬಂದಿರ್ತಾರ ಹ್ಮ್ ಕೆಲವೊಬ್ರು ಪಿ ಎಸ್ ಐಗೋಸ್ಕರ ಗೋಸ್ಕರ ಬಂದಿರ್ತಾರೆ ಕೆಲವೊಬ್ರು ಎಪ್ ಡಿ ಅಂತ ಬಂದಿರ್ತಾರ ಆದ್ರೆ ಎಪ್ ಡಿ ಎ ಅಂತ ಬಂದವರಿಗೆ ಎಫ್ ಡಿ ನುರಿತ ಶಿಕ್ಷಕರ ಅಂದ್ರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೊಂದಿರತಕ್ಕಂಥ ಶಿಕ್ಷಕರಿಂದ ಮೆಂಟರ್ಶಿಪ್ ಮಾಡಲಾಗುತ್ತದೆ ಅದೇ ರೀತಿ ಪಿ ಎಸ್ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಗ್ರೂಪ್ ಸಿ ಆಗಿರ್ಬೋದು ಇನ್ನು ಉಳಿದ ಇತರೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತನ್ನದೇ ಆದ ವೈಶಿಷ್ಟ್ಯನ ಹೊಂದಿರತಕ್ಕಂಥ ಎಜುಕೇಟರ್ ಇಂದ ಮೆಂಟರ್ಶಿಪ್ ಮಾಡಲಾಗುತ್ತದೆ ಅದಲ್ಲದೆ ಅಹ್ ಇನ್ನು ಬರುವ ನವೆಂಬರ್ ಹತ್ತರ ಒಳಗೆ ನಾಡಿನ ಸ್ಪರ್ಧಾರ್ಥಿಗಳು ಆಫ್ಲೈನ್ ತರಗತಿಗಳನ್ನು ಪಡೆಯಬೇಕೆಂಬ ಇಚ್ಛೆ ಇದ್ದವರು ನಮ್ಮ ತರಬೇತಿಯನ್ನ ನೀವು ಸಂಪರ್ಕಿಸಬೇಕು ಸೊ ಇದೇ ಬರುವ ನವೆಂಬರ್ ಹತ್ತರಿಂದ ಪ್ರತಿ ತಿಂಗಳು ಮತ್ತು ಒಂದೂವರೆ ತಿಂಗಳಲ್ಲಿ ನೂತನ ಬ್ಯಾಚ್ ಅನ್ನು ಕೂಡ ನಾವು ಪ್ರಾರಂಭ ಮಾಡುತ್ತಾ ಬಂದಿದ್ದೀವಿ ಇನ್ನು ಮುಂದೆ ನವೆಂಬರ್ ಹತ್ತಕ್ಕೆ ಹೊಸ ತರಗತಿಗಳನ್ನು ಪ್ರಾರಂಭವಾಗಲಿದ್ದು ತಮ್ಮೆಲ್ಲರ ಪ್ರ ಸ್ನೇಹಿತರಿಗೆ ಮತ್ತು ಯಾರ್ಯಾರು ಈ ಜೀವನದಲ್ಲಿ ಒಂದು ಸಕ್ಸಸ್ ಆಗ್ಬೇಕೆಂಬ ಉದ್ದೇಶ ಹೊಂದಿರ್ತೀರಿ ಅವರಿಗೆ ಮುಕ್ತ ಅವಕಾಶ ಇರುತ್ತದೆ ಪ್ರೀ ಸ್ಟ್ರಕ್ಚರ್ ಎಲ್ಲ ಬಂದ್ಬಿಟ್ಟು ನೀವು ತರ ತರಬೇತಿ ಕೇಂದ್ರಕ್ಕೆ ಸಂಪರ್ಕ ಮಾಡಿದಾಗ ಅದರ ಸಂಪೂರ್ಣ ವಿಷಯವನ್ನು ನೀಡುತ್ತಾರೆ ಸೊ ಇಷ್ಟು ಇಲ್ಲಿಯವರೆಗೆ ಹೇಳಿರ್ತಕ್ಕಂಥ ವಿಷಯ ಮತ್ತೆ ಆನ್ಲೈನ್ ಅಂತ ಬಂದಾಗ ವಾರಕ್ಕೆ ಒಂದು ಐದರಿಂದ ಆರು ತರಗತಿಗಳನ್ನು ಕೂಡ ಮಾಡ್ತೀವಿ ಇದು ನಮ್ಮ ಚಾನೆಲ್ ಹೆಸರು ಅನಿಲ್ ಕರಿಯರ್ ಅಕಾಡೆಮಿ ಅಂತಿದ್ದು ದಾವಣಗೆರೆಯಲ್ಲಿ ಈ ಸಂಸ್ಥೆ ಇರೋದು ದಾವಣಗೆರೆಯಲ್ಲಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಸ್ಪರ್ಧಾರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬರುವ ಮುಂಬರುವ ಎಲ್ಲ ವಿಡಿಯೋಗಳನ್ನು ಕೂಡ ನೀವು ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲಾ ನಿಮ್ಗೆ ಸೂಚನೆಗಳನ್ನ ಮೂಡಿ ಬರ್ತಕ್ಕಂಥದ್ದು ಸೊ ಇಷ್ಟು ನಾಡಿನ ಸ್ಪರ್ಧಾರ್ಥಿಗಳಿಗೆ ಹೇಳಿದ್ದು ಇದರ ಸದುಪಯೋಗ ಎಲ್ಲರೂ ಪಡ್ಕೊಳ್ಳಿ ಮತ್ತೆ ಇಷ್ಟು ಹೇಳುತ್ತಾ ನನ್ನ ಮಾತುಗಳು ಮುಗಿಸ್ತೇನೆ ನಮಸ್ಕಾರಗಳು ಐದು ನಿಮಿಷ ಆಗಿರ್ಬೇಕಲ್ಲ